ನಮಸ್ತೆ ಸ್ನೇಹಿತರೆ, ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರವೀಣ್. ಏನಪ್ಪ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟವ್ರೆ ಗುರುಗಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ತಾವರೆನ ತೋರಿಸೋದಕ್ಕೆ ಬಂದಿದ್ದೀನಿ ನಾನು. ಅಯ್ಯೋ, ನಾವು ತಾವರೆ ನೋಡೇ ಇಲ್ವಾ ಅಂತನಾ? ಹಾಗೇನಿಲ್ಲ. ನೋಡಿ, ತಾವರೆನಲ್ಲಿ ಎರಡು ರೀತಿಯಾದಂಥ ಬಣ್ಣಗಳಿದೆ ಅಲ್ವಾ? ಒಂದು ಗುಲಾಬಿ ಪಿಂಕ್ ಕಲರಲ್ಲಿ ಬರ್ತದೆ, ನೋಡಿದ್ದೀರಾ? ಇದು ನಾನು ಬಿಳಿ ತಾವರೆನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಆಗುತ್ತಾ ಅಂತ ಏನಿಲ್ಲ. ನಿಮ್ಮ ಜಾತಕದಲ್ಲಿ ಏನಾದರೂ ಚಂದ್ರ ಕೆಟ್ಟಿದ್ದಾನ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಮಾನಸಿಕವಾಗಿ ಏನಾದರೂ ತೊಳಲಾಟ, ಹಿಂಸೆ, ಡಿಪ್ರೆಷನ್ನು, ಟೆನ್ಷನ್ನು ಅಲ್ವಾ? ಮಾನಸಿಕ ಆ ಸ್ಟೆಬಿಲಿಟಿ ಇಲ್ಲ. ಗುರುಗಳು, ಅದೇನಂದು ಗೊತ್ತಿಲ್ಲ, ಕೆಲಸದಲ್ಲಾಗಲಿ ಮನೆಯಲ್ಲಾಗಲಿ ಎಲ್ಲೇ ಆಗಲಿ ಮನಃಶಾಂತಿ ಇಲ್ಲ ಅನ್ನೋಂಥ ಡೈಲಾಗ್ ಬರುತ್ತಾ? ಸೊ ಅವರು ಏನು ಮಾಡಬೇಕಂದ್ರೆ ಈ ಪರಿಹಾರ ಮಾಡಿ ನೋಡಿ. ಸೋಮವಾರ ದಿವಸ ಬೇಕಾದ್ರೆ ಸ್ಟಾರ್ಟ್ ಮಾಡಿ. ಓಕೆ, ಏನಿಲ್ಲ, ಈ ತಾವರೆ ಗಿಡದ ಹತ್ರ ಬನ್ನಿ. ನೋಡಿ, ತಾವರೆ ಗಿಡವನ್ನು ಅಂದರೆ ಈ ಹೂವನ್ನ ಈ ಥರ ಮುಟ್ಟಿ ಇದಕ್ಕೆ ಅಫರ್ಮೇಷನ್ ಕೊಡಬೇಕಾಗುತ್ತೆ. ತಾವು ಯಾರು, ತಮ್ಗೆ ಆಗ್ತಾ ಇರುವಂಥ ಸಮಸ್ಯೆ ಏನು ಅನ್ನೋದನ್ನು ತಾವು ಹೇಳಿ, ಆದಷ್ಟು ಬೇಗನೆ ಆ ಸಮಸ್ಯೆಗಳು ನಿವಾರಣೆಯಾಗಲಿ ಅಂತ ಹೇಳಿ ಈ ತಾವರೆ ಹೂವನ್ನು ತಗೊಂಡೋಗಿ ದೇವರಿಗೆ ಅರ್ಪಿಸಿ. ಯಾವ ದೇವರಿಗೆ ಗುರುಗಳೇ? ನಿಮ್ಗೆ ಯಾವ ದೇವರು ಇಷ್ಟನೋ ಆ ದೇವರಿಗೆ ಅರ್ಪಿಸಿ, ಪರವಾಗಿಲ್ಲ. ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಜಾತಕದಲ್ಲಿರುವಂಥ ಚಂದ್ರದೋಷ ನಿವೃತ್ತಿಯಾಗುತ್ತೆ. ನಿಮಗಿರುವಂಥ ಟೆನ್ಷನ್, ಆ ಮಾನಸಿಕ ಹಿಂಸೆ, ಯಾಕಂದರೆ ಮನಸ್ಸು ತುಂಬ ಶಾಂತವಾಗಿರಬೇಕು, ಚೆನ್ನಾಗಿರ್ಬೇಕಂತೆ. ಆವಾಗಲೇ ಏನಾದರೂ ಒಳ್ಳೆಯ ಕೆಲಸಗಳು ಆಗ್ತಾ ಇರ್ತದೆ. ಅರ್ಥ ಆಯ್ತಲ್ವಾ? ಸೊ ಇದು ಚಂದ್ರದೋಷಕ್ಕೆ ತುಂಬ ಒಳ್ಳೆಯ ಪರಿಹಾರವಾಗಿದೆ. ದಯವಿಟ್ಟು ಮಾಡಿ ನೋಡಿ. ನಿಮ್ಮ ಕಮೆಂಟ್ಸ್ ಹೇಗಿದೆ ಹೇಗಿಲ್ಲ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಅನಿಸಿಕೆಯನ್ನು ನಮಗೆ ತಿಳಿಸಬೇಕಾಗಿ ವಿನಂತಿ. ಅದೇ ರೀತಿ ಮುಖ್ಯ ಸೂಚನೆ ಏನು ಅಂದರೆ, ಯಾರಿಗಾದರೂ ಹೊಸ ವಿಷಯಗಳನ್ನ ಏನಾದರೂ ತಿಳ್ಕೋಬೇಕು ಅಂದರೆ, ಕಾಮನ್ ಆಗಿರುವಂಥ ವಿಷಯಗಳನ್ನ ತಿಳ್ಕೋಬೇಕಂದ್ರೆ ಅವರು ಕಮೆಂಟ್ ಮಾಡಿ, ನಾವು ಅದರ ಬಗ್ಗೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ.